ಇವಾಗ ತುಂಬ ಬೇಸಿಗೆ ಆಗಿರೋದ್ರಿಂದ ತಂಪಿಗೆ ತಿನ್ನಬೇಕಲ್ವ, ತಂಪಾದ ಕೋಲ್ಡ್ ಐಟಮ್ ತಿನ್ನಬೇಕು ಅಂದ್ಬಿಟ್ಟು ಹೆಸರುಬೇಳೆ ಹೇಗೂ ತಂಪು, ಅದಕ್ಕೆ ಪೊಂಗಲ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸ್ವೀಟು ಮತ್ತು ಖಾರ ಪೊಂಗಲ್ ಎರಡೂ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಹೆಸರುಬೇಳೆ ಮತ್ತು ಅಕ್ಕಿನ ಚೆನ್ನಾಗಿ ಹುರ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಎರಡಕ್ಕೂ ಹಾಕಬೇಕು, ಉಪ್ಪೇನೂ ಹಾಕಿಲ್ಲ, ಜಸ್ಟ್ ಹಾಗೆ ಬೇಯಿಸ್ಕೊಂಡಿದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಖಾರ ಪೊಂಗಲ್ಗೆ ಬೇವುಮೆಣಸು, ಜೀರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಸಣ್ಣಕ್ಕೆ ಹೆಚ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕಾಯಿ ತುರಿ ಮತ್ತು ಅರಶಿನ ಪುಡಿ ಹಾಕ್ಕೊಂಡು ಅನ್ನಕ್ಕೆ ಕೂಗಿಸಿಕೊಂಡಿದ್ದೀವಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಈ ಕಡೆ ಸ್ವೀಟ್ ಪೊಂಗಲ್ಗೆ ಏನೂ ಇಲ್ಲ, ಅನ್ನ ಇರುತ್ತಲ್ವ, ಬೆಲ್ಲ ಮತ್ತು ಬಿಸಿನೀರು ಹಾಕ್ಕೊಳ್ಳಿ. ಆಮೇಲೆ ನಿಮ್ಮ ಹತ್ರ ಗೋಡಂಬಿ ದ್ರಾಕ್ಷಿ ಇದೆ ಅದನ್ನು ಹಾಕ್ಕೊಳ್ಳಿ, ಇವಾಗ ರೆಡಿ ಆಯಿತು ನೋಡಿ. ಅದಕ್ಕೂ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ. ಜೊತೆಗೆ ಇಲ್ಲಿ ವಾರ್ಡ್ರೂಫ್ದು ನನ್ನ ತಮ್ಮನ ರೂಮಿಂದು ಸ್ವಲ್ಪ ಕ್ಲೀನ್ ಮಾಡ್ತಿದ್ದೆ, ಅದೆಲ್ಲ ಸ್ವಲ್ಪ ನಂದು ಐಟಮ್ಸ್ ಇಟ್ಕೊಂಡಿದ್ದೆ, ಹಾಗಾಗಿ ಕ್ಲೀನ್ ಮಾಡ್ಕೊಂಡು ಕೂತಿದ್ದೆ. ನಮ್ಮ ಯಜಮಾನರು